ಕ್ಷೇತ್ರದ ಪರಮ ಭಕ್ತರಾದಂಥ ನಮ್ಮ ಹುಬ್ಬಳ್ಳಿಯ ವೀರಣ್ಣ ಇಕ್ಲಾಸ್ಪುರ್ ಅವರು, ಅವರು ಈಗ ಒಂದು 10-15 ವರ್ಷಗಳಿಂದಲೂ ಕೂಡ ನಮ್ಮ ಶ್ರೀ ಶೀಲ ಸಂಪಾದನಾ ಮಠಕ್ಕೆ ಅತ್ಯಂತ ಆತ್ಮೀಯವಾದಂಥ ಒಡನಾಟವನ್ನು ಇಟ್ಕೊಂಡಿದ್ದವರು. ಇವತ್ತು ಅವರ ಮಕ್ಕಳು ಮತ್ತು ಅವ್ರ ಕುಟುಂಬದವರು ಅವರೆಲ್ಲರೂ ಬಂದು ಇವತ್ತು ನಮಗೆ ನಿಜವಾಗ್ಲೂ ಆಶ್ಚರ್ಯ, ಏಕೆಂದರೆ ನಾವು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಏಕೆಂತಂದರೆ ಯಾವತ್ತು ದಯಾಶಂಕರ್ ಸರ್ರು ಶೀಲ ಸಂಪಾದನಾ ಮಠ ಕ್ಷೇತ್ರಕ್ಕೆ ಆಗಮಿಸಿದ್ರು ಅವತ್ತಿನಿಂದಲೂ ಅವ್ರದ್ದೊಂದು ಒಂದು ಕನಸು ಏನಪ್ಪ ಅಂತಂದರೆ, ಶೀಲ ಸಂಪಾದನಾ ಮಠದಲ್ಲಿ ಯಾವತ್ತೂ ಕೂಡ ಯಾವುದಕ್ಕೆ ಕೊರತೆ ಆದರೂ ಕೂಡ ದಾಸೋಹಕ್ಕೆ ಯಾವತ್ತೂ ಕೂಡ ಕೊರತೆ ಆಗಬಾರ್ದು. ಹಾಗೆ ಆ ಕೊರತೆಯನ್ನು ನೀಗಿಸ್ಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಶಾಶ್ವತವಾದಂಥ ನಿಧಿಯನ್ನು ಸ್ಥಾಪನೆ ಮಾಡಬೇಕು ಅನ್ನೋಂಥ ದೊಡ್ಡ ಸಂಕಲ್ಪವನ್ನು ಸನ್ಮಾನ್ಯ ಶ್ರೀಯುತ ದಯಾಶಂಕರ್ ಸರ್ ಅವರು ಅದನ್ನು ತಗೊಂಡ್ರು. ಅವರ ಏನದು ಅವರ ಸಂಕಲ್ಪದ ಆಸಕ್ತಿ ಅದು ಹೇಗಾಯ್ತಪ್ಪ ಅಂತಂದರೆ, ಸಾಕಷ್ಟು ಜನ ಇವತ್ತು ದಾಸೋಹಕ್ಕೆ, ನಿತ್ಯ ದಾಸೋಹ ನಿಧಿಗೆ ಭಾಳಷ್ಟು ಜನ ಸಹಕಾರ ಮಾಡ್ತಾ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಕ್ಷೇತ್ರದ ನಮಗೆ ಹುಬ್ಬಳ್ಳಿ ಅಂತಂದರೆ ಶಿಲ ಸಂಪಾದನಾ ಮಠಕ್ಕೆ ಎಲ್ಲರಿಗೂ ಗೊತ್ತು, ದಾಸೋಹದ ಪ್ರತಿಯೊಂದು ವ್ಯವಸ್ಥೆಯನ್ನು ಯಾವುದೇ ಸಣ್ಣ ಕಾರ್ಯಕ್ರಮ ಇರಲಿ ದೊಡ್ಡ ಕಾರ್ಯಕ್ರಮ ಇರಲಿ ಹುಬ್ಬಳ್ಳಿಯ ಭಕ್ತರೇ ಅದು ಆ ದಾಸೋಹದ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಂಥದ್ದು. ಸೊ ಹಾಗಾಗಿ ಅವರು ಆ ಒಂದು ಪ್ರೀತಿ ಒಡನಾಟ ಅದನ್ನೇ ನಾವು ಯಾವ ಮಾತುಗಳಿಂದ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟೊಂದು ಪ್ರೀತಿ ಹುಬ್ಬಳ್ಳಿ ಭಕ್ತರು ಅಂದರೆ ಇಡೀ ಶಿಲ ಸಂಪಾದನಾ ಮಠದ ಭಕ್ತರಿಗೆ ಎಲ್ಲರಿಗೂ ಕೂಡ ಚಿರಪರಿಚಿತ. ಅಂಥ ಒಂದು ನಮ್ಮ ಇಕ್ಲಾಸ್ಪುರ್ ಫ್ಯಾಮಿಲಿ, ನಮ್ಮ ವೀರಣ್ಣ ಇಕ್ಲಾಸ್ಪುರ್ ಅವರು ಅವ್ರ ಕುಟುಂಬದವರು ಇವತ್ತು ದಾಸೋಹ ನಿಧಿಗೆ ಇಷ್ಟದ ನಾನು ನೋಡಲಿಲ್ಲ, ಹೌದು 5,11,000 ರೂಪಾಯಿಗಳನ್ನು ಶೀಲ ಸಂಪಾದನಾ ಮಠದ ದಾಸೋಹ ಶಾಶ್ವತ ನಿಧಿಗೆ ಇವತ್ತು ದೇಣಿಗೆಯನ್ನಾಗಿ ನೀಡಿದ್ದಾರೆ. ನಿಜವಾಗಿಯೂ ಕೂಡ ಅವರ ಸೇವೆ ಅದು ಚಿರಸ್ಮರಣೀಯ, ಅವಿಸ್ಮರಣೀಯ. ಏನು ಈ ಕ್ಷೇತ್ರದ ಏನು ಆ ಬಸವಾದಿ ಶಿವಶರಣರು ಹಾಗೆ ಸಿದ್ಧವೀರ ಸ್ವಾಮಿಗಳು ಹಾಗೂ ಮಹಾಮಾತೆ ಅಕ್ಕನಾಗಲಾಂಬಿಕೆಯವರ ಅನುಗ್ರಹ ಮತ್ತು ಎಲ್ಲ ಈ ಅಮರಗಣರ ಅನುಗ್ರಹ ಇವರ ಕುಟುಂಬದ ಮೇಲಿರಲಿ. ಅವರ ಏನು ಸಂತಾನ ಸತ್ಸಂತಾನವಾಗಿ ಅವರು ಒಂದು ಆಚಾರ ವಿಚಾರ ಏನು ಈ ಗುರು ಪರಂಪರೆ ಈ ಭಕ್ತಿ ಪರಂಪರೆ ಅನ್ನೋದು ಹಾಗೆ ಮುಂದುವರೆಯಲಿ. ಅವರೆಲ್ಲರೂ ಕೂಡ ಹೆಚ್ಚಾಗಿ ಶ್ರೇಯೋಭಿವೃದ್ಧಿಯಿಂದ ಬಾಳಲಿ, ಅವ್ರ ಕುಟುಂಬ ಸದಾ ಏನು ಸುಖ ಸಂತೋಷ ಆರೋಗ್ಯ ನೆಮ್ಮದಿಯಿಂದ ಇರಲಿ ಅಂತ. ಹಾಗೆ ವೀರಣ್ಣನವರು ಕೂಡ ಒಂದು ಏನು ಶತಮಾನೋತ್ಸವವನ್ನು ಆಚರಿಸೋ ತನಕ ಅವರು ಆರೋಗ್ಯದಿಂದ ಭಗವಂತ ಅವ್ರನ್ನ ಕಾಪಾಡಲಿ ಅಂತ ಹೇಳ್ತಾ ಅವರು 100 ವರ್ಷಗಳನ್ನು ಕಳೀಬೇಕು ಅನ್ನೋವಂಥ ಅಭಿಲಾಷೆ ನಮ್ಮದು ಕೂಡ ಆಗಿದೆ. ಸೊ ಮನುಷ್ಯ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಒಬ್ಬ ಮನುಷ್ಯ ಎಷ್ಟು ದಿವಸ ಬದುಕಿದ ಎಷ್ಟು ವರ್ಷ ಬದುಕಿದ ಅನ್ನೋದು ಮುಖ್ಯ ಅಲ್ಲ, ಲೇಸೆನಿಸಿಕೊಂಡು ಒಂದಿನ ಬದುಕಿದರೆ ಸಾಕು ಅಂತ ಹೇಳ್ತಾರೆ ಯಾರು ಬಸವಣ್ಣವರು. ಹಾಗಾಗಿ ಅವರ ನಡೆ ನುಡಿ ಅವರೆಲ್ಲರವ್ರ ಆಚಾರ ವಿಚಾರಗಳಿರಲಿ ಅವರು ಆ ಪರಂಪರೆನೇ ಅಂಥದ್ದು ಆ ಇಕ್ಲಾಸ್ಪುರ್ ಫ್ಯಾಮಿಲಿ ಅಂತಂದರೆ ಅದಕ್ಕೊಂದು ಮಹಾನ್ ಶಕ್ತಿ ಇದೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಇವತ್ತು ಆಗಮಿಸಿದ್ದಾರೆ. ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಪೀಠಾಧ್ಯಕ್ಷರಾದಂಥ ಮಹಾನ್ ತಪಸ್ವಿ ಡಾಕ್ಟರ್ ಶ್ರೀ ಸಿದ್ಧಲಿಂಗ ಸ್ವಾಮಿಗಳವರ ಪಾದಗಳಲ್ಲಿ ನಮಸ್ಕರಿಸಿ, ಇಂದು ಭಾಳ ವಿಶೇಷವಾದಂಥ ಈ ಒಂದು ಸನ್ನಿವೇಶ ಸಮಾರಂಭ ಏನಂದರೆ, ಹುಬ್ಬಳ್ಳಿಯ ನಮ್ಮ ಚನ್ನಪ್ಪ ದಿವಂಗತ ಚನ್ನಪ್ಪ ಇಕ್ಲಾಸ್ಪುರವರು ಈ ಮಠದ ಬಗ್ಗೆ ಇದ್ದಂಥ ಅಭಿಮಾನ, ಈ ಮಠದ ಬಗ್ಗೆ ಇದ್ದಂಥ ಗೌರವ ಅದು ಬಹಳ ವಿಶೇಷವಾದಂಥ ಮಹತ್ತರವಾದಂಥ ವಿಷಯ. ಯಾವಾಗಲೂ ಕೂಡ ಈ ಸುಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಈ ಸುಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ನಿರಂತರ ಅವರು
ಕಾರ್ಯಮಗ್ನರಾಗಿ ಈ ಕೆಲಸವನ್ನು ಮಾಡಬೇಕಂತ ಮಾಡ್ತಾಯಿದ್ರು. ಆದರೆ ದೈವವಶಾತ್ ಅವರು ಅಕಾಲಿಕವಾಗಿ ನಿಧನರಾದ ಪ್ರಯುಕ್ತ ಅವರದು ಕೊಂಡಿ ಎಲ್ಲಿ ಕಳಚೋಗುತ್ತೋ ಈ ಮಠಕ್ಕೆ ಅಂತ ಹೇಳಿ ನಾವು ಭಾವಿಸಿದ್ದ ಸಮಯದಲ್ಲಿ ವಿಕ್ಲಾಸ್ಪುರ್ ಅವರ ಮನೆತನದವರು, ಕುಟುಂಬಸ್ಥರು ಮತ್ತು ಅವರೆಲ್ಲ ಅಣ್ಣ ತಮ್ಮಂದಿರು ಅದೇ ಒಂದು ಭಕ್ತಿ ಮತ್ತು ಅದೇ ಒಂದು ಗೌರವದಿಂದ ಈ ಮಠಕ್ಕೆ ಅವರು ಬಂದು ಸದ್ಭಕ್ತರಾಗಿ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಗುರುಗಳ ಬಗ್ಗೆ ಅವರಿಗೆ ಅಪಾರವಾದ ಗೌರವವಿದೆ. ಇದೇ ರೀತಿ ಇದು ಸದಾ ಮುಂದುವರಿಯಲಿ ಅಂತ ಆಶಿಸುತ್ತಾ ಇವತ್ತು ನಮ್ಮ ಏನು ಶೀಲ ಸಂಪಾದನ ಮಠದ ದಾಸೋಹ ನಿಧಿ ಸ್ಪಿರಿಚುವಲ್ ಫೌಂಡೇಶನ್ ಟ್ರಸ್ಟ್ಗೆ ಅವರು 5 ಲಕ್ಷ ರೂಪಾಯಿಗಳನ್ನು ದೇಣಿಗೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ ಅಂತ ಹೇಳಿ ಭಾವಿಸಿದ್ದೀನಿ. ಇವರೆಲ್ಲರಿಗೂ ಭಗವಂತ ಆಯುರ ಆರೋಗ್ಯ ಕೊಟ್ಟು ನಮ್ಮ ಮಠದ ಅವಿನಾಭಾವ ಸಂಬಂಧ ಮುಂದುವರಿಯಲಿ ಅಂತ ಮತ್ತೊಮ್ಮೆ ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲೇ ಮತ್ತೆ ನಾವು ಇಲ್ಲಿಗೆ ಬಂದಿದ್ದ ಸಂಬಂಧ ಅಂದರೆ ನಾವು ಮೊದಲು ಕಪ್ಪನಹಳ್ಳಿ ಮಠಕ್ಕೆ ಬರ್ತಿದ್ವಿ. ಅಲ್ಲಿಂದ ಏನೈತಿ, ಅಲ್ಲಿ ಗುರುಗಂತರಕ್ಕೆ ಬಂದಿದ್ದರು. ಅಲ್ಲಿ ಸ್ವಾಮಿ ಕಪ್ಪನಹಳ್ಳಿ ಅಜ್ಜಾರ ಇದ್ರ ಬುಕ್ ಬರೆಯಕ್ಕೆ ಅವಾಗ ಇಲ್ಲಿ ಮಠದ ಬಗ್ಗೆ ಅವರು ತಿಳಿಸಿದ್ರು ನಮಗೆ. ಹಿಂಗಾಗಿ ಆ ಅವಾಗಿನಿಂದ ಏನೈತಿ, ನಾವು ಇಲ್ಲಿ ಏನೈತಿ ಕಾಯಂ ಈಗ 15-20 ವರ್ಷ ಸನೇಕಾದರೂ ಏನೇನು ಡೆಡ್ಡಿಲ್ಲ, ನಾವು ಕಾಯಂ ಇಲ್ಲಿ ಮಠಕ್ಕೆ ಬರ್ಕೊತ ಇದ್ದೀವಿ. ಸ್ವಾಮಿಗಳ ಬಗ್ಗೆ ಅಪಾರ ನಮ್ಮ ಇದೈತಿ ನಮಗೆ.